ಕರೋನಾ ವೈರಸ್ ಮಹಾಮಾರಿಯನ್ನು ತಡೆಗಟ್ಟಲು ಧರ್ಮಗುರುಗಳ ಮೊರೆ ಹೋದ ಸೇಡಂ ಪೊಲೀಸ್ ಇಲಾಖೆ. ಹೌದು, ಕಲಬುರಗಿ ಜಿಲ್ಲೆ ಸೇಡಂ ನಗರದಲ್ಲಿ ಕರೋನಾ ಮಹಾಮಾರಿ ತಡೆಗಟ್ಟುವಿಕೆಗಾಗಿ ಸೇಡಂ ಸಿಪಿ ರಾಜಶೇಖರ್ ಅವರು ವಿನೂತನ ಪ್ರಯೋಗ ನಡೆಸಿ ವಿವಿಧ ಧರ್ಮಗುರುಗಳ ಮೊರೆ ಹೋದರು. ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಸ್ಲಾಂ ಧರ್ಮದ ಮೌಲ್ವಿಗಳ ಒಕ್ಕೂಟ ಕೂಡಿಕೊಂಡು ಸೇಡಂ ನಗರದ ಬಸವನಗರ, ವಿದ್ಯಾನಗರ, ಇಂದಿರಾನಗರ, ರಹಿಮತ್ ನಗರ, ಬಡಿ ಮಸ್ಜಿದ್, ಛೋಟಿ ಗಿರಣಿ, ಚೌಕ್ ರಸ್ತಾ ಸೇರಿದಂತೆ ಇತರೆ ವಾರ್ಡ್ಗಳಲ್ಲಿ ಪರಮ ಪೂಜ್ಯರನ್ನು ಹಾಗೂ ಮೌಲ್ವಿಗಳನ್ನು ಪೊಲೀಸರು ತೆರೆದ ವಾಹನದಲ್ಲಿ ಸಾರ್ವಜನಿಕರಿಗೆ ಮಹಾಮಾರಿ ಹರಡುವಿಕೆ ಹಾಗೂ ಇದರಿಂದ ಬಚಾವ್ ಆಗುವ ಸಂದೇಶಗಳನ್ನು ಧ್ವನಿವರ್ಧಕದ ಮೂಲಕ ತಿಳಿ ಹೇಳಿದರು. ಸಿಪಿ ರಾಜಶೇಖರ್ ಮಾತನಾಡಿ, ಸಾರ್ವಜನಿಕರಿಗೆ ನಾವು ಎಷ್ಟೇ ಹೇಳಿದರೂ ತಮ್ಮ ಚಾಳಿ ಬಿಡುತ್ತಿಲ್ಲ. ಆದ್ದರಿಂದ ಈ ಧರ್ಮಗುರುಗಳ ಮಾತಿಗೆ ಬೆಲೆ ನೀಡಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಬರುವುದಿಲ್ಲ ಮತ್ತು ಸರ್ಕಾರದ ಆದೇಶದ ಪಾಲನೆ ಮಾಡಿ ನಮ್ಮ ಮತ್ತು ಇತರೆ ಇಲಾಖೆಗಳಿಗೆ ಸಹಕಾರ ನೀಡುತ್ತಾರೆಂಬ ನಂಬಿಕೆ ನನಗಿದೆ ಎಂದರು. ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಪೌರಾಡಳಿತ ಇಲಾಖೆಯವರು ಸೇರಿದಂತೆ ಇತರೆ ಇಲಾಖೆಗಳು ಸಾರ್ವಜನಿಕರ ಹಿತಕ್ಕಾಗಿ ತಮ್ಮ ಜೀವವನ್ನು ಮುಡುಪಾಗಿಟ್ಟಿದ್ದಾರೆ. ಅವರ ಮಾತಿಗೆ ನಾವೆಲ್ಲರೂ ಬೆಲೆ ನೀಡಿ ನಮ್ಮ ಜೀವ ಉಳಿಸಿಕೊಳ್ಳೋಣ, ಈ ಮಹಾಮಾರಿಯನ್ನು ನಮ್ಮ ದೇಶದಿಂದ ಹೊಡೆದೋಡಿಸೋಣ ಎಂದು ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಧ್ವನಿವರ್ಧಕದ ಮೂಲಕ ತಮ್ಮ ಅಭಿಪ್ರಾಯವನ್ನು ಜನರಿಗೆ ತಿಳಿಸಿದರು. ಅದರಂತೆ ಈ ಕರೋನಾ ವೈರಸ್ ತಡೆಗಟ್ಟುವಿಕೆ ಜಾಗೃತಿ ಜಾಥಾವು ಸೇಡಂ ನಗರದ ಇನ್ನುಳಿದ ಬಡಾವಣೆಗಳಲ್ಲಿ ನಾಳೆ ಮುಂದುವರಿಯಲಿದೆ ಎಂದರು. ಈ ಜಾಗೃತ ಜಾಥಾದಲ್ಲಿ PSI ಸುಶೀಲ್ ಕುಮಾರ್, ಪುರಸಭೆ ಅಧಿಕಾರಿಗಳು ಸೇರಿದಂತೆ ಇತರೆ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಸೇಡಂ.